ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯಾನಿ ಬಂದು ನಿಂತೆಯ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ದೇಹವಲ್ಲವೆಂದು ಅರುಹ ಬಂದೆಯ ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯ ನೀನು ನನ್ನ ಕೈಯ ಹಿಡಿದು ನೀನು ನನ್ನ ಕೈಯ ಹಿಡಿದು ಮೇಲಕ್ಕೆತ್ತ ಬಂದೆಯ ದುಃಖದಿಂದ ದೂರ ಮಾಡಲು ನೀನು ಬಂದೆಯ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ ಜೀವನವು ಪಾವನವು ನಿನ್ನ ನೋಟದಿಂದಲೇ ಜೀವನವು ಪಾವನವು ನಿನ್ನ ನೋಟದಿಂದಲೇ ನಿನ್ನರಾರಿತು ಇರುತ್ತಲಿಗೆವು ನಿನ್ನ ನೆನೆಯುತ ಪರಮ ಪಿತನೆ ನಾನೆಂದಿಗೂ ನಿನ್ನ ಕಂದನೆ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಭಕ್ತಿಯ ಫಲ ಜ್ಞಾನವನ್ನು ನೀಡ ಬಂದೆಯ ಭಕ್ತಿಯ ಫಲ ಜ್ಞಾನವನ್ನು ನೀಡ ಬಂದೆಯ ಚಂದದಿಂದ ಹಾಡಿ ಪಾಡಿ ಚಂದದಿಂದ ಹಾಡಿ ಪಾಡಿ ಕುಣಿಸ ಬಂದೆಯ
जीवन मुक्ति पाठ कलित बंदेया तंदेयागी ताईयागी बंधुवागी बळगवागी बंधु निंतेयानी बंधु निंतेया तंदेयागी ताईयागी
Thank you.
शांति इंदु नावेल्लरू प्रभु मिलनद सुंदर अनुभूतियन्ना माडोण। स्वयमन्नु ब्रुकुटी कुटीरदल्ली ಭಾಗ್ಯವಂತ ಆತ್ಮನ ರೂಪದಲ್ಲಿ ನೋಡಿ ನಾನು ಬಹಳ ಭಾಗ್ಯವಂತ ಆತ್ಮನಾಗಿದ್ದೇನೆ। ಸ್ವಯಂ ಭಗವಂತ ಆತ್ಮನಾದ ನನ್ನನ್ನು ಪ್ರೀತಿ ಮಾಡುತ್ತಿದ್ದಾರೆ। ಬ್ರುಕುಟಿ ಕುಟೀರದಲ್ಲಿ ತಮ್ಮ ಭಾಗ್ಯದ ನಕ್ಷತ್ರವನ್ನು ಹೊಳೆಯುತ್ತಿರುವ ದೃಶ್ಯ ನೋಡಿ ನಾನು ಪದಮ ಪದಂ ಭಾಗ್ಯವಂತನಾಗಿದ್ದೇನೆ। ನಾನು ಆತ್ಮ ಹೇಗಿದ್ದೇನೋ ಯಾರಾಗಿದ್ದೇನೋ ನನ್ನ ಬಾಬಾ ನನ್ನೊಂದಿಗೆ ಪ್ರೀತಿ ಮಾಡುತ್ತಿದ್ದಾರೆ। ಆತ್ಮನಿಗೆ ಬಾಬನೊಂದಿಗೆ ಸಂಭಾಷಣೆ ಮಾಡುವ ವಿಶೇಷ ಸಮಯ ಸಿಕ್ಕಿದೆ। ಈಗ ನಾನು ಆತ್ಮ ದೇಹ ಮತ್ತು ದೇಹದ ಪ್ರಪಂಚದಿಂದ ಸರ್ವ ಬಂಧನಗಳಿಂದ ಮುಕ್ತ ಶ್ರೇಷ್ಠ ಭಾಗ್ಯವಂತ ಆತ್ಮನಾಗಿದ್ದೇನೆ। ಬಾಬನೊಂದಿಗೆ ಮಿಲನ ಮಾಡಲು ನನ್ನ ನಿಜ ಧಾಮ ಪರಮ ಧಾಮದಲ್ಲಿ ಹೋಗುತ್ತಿದ್ದೇನೆ। ಈ ಶಬ್ದದ ಪ್ರಪಂಚದಿಂದ ಅತಿ ದೂರ ಸೂರ್ಯಮಂಡಳ
ಚಂದ್ರಮಂಡಳ ನಕ್ಷತ್ರಗಳಿಂತಲೂ ಕೂಡ ಮೇಲೆ ನನ್ನ ಪಿತನೊಂದಿಗೆ ಸುಂದರ ಮಿಲನವನ್ನ ಆಚರಿಸಲು ಹೋಗುತ್ತಿದ್ದೇನೆ. ಪರಮಧಾಮದಲ್ಲಿ ಪ್ರಕಾಶಮಯ ಪ್ರಪಂಚದಲ್ಲಿ ಸರ್ವಶಕ್ತಿವಂತನನ್ನು ಪ್ರೇಮದ ಸಾಗರನನ್ನು ಹೊಳೆಯುತ್ತಿರುವ ದೃಶ್ಯ ನೋಡಿ ಈ ಪ್ರಕಾಶಮಯ ಪ್ರಪಂಚದಲ್ಲಿ ಬಹಳಷ್ಟು ಆತ್ಮ ನಕ್ಷತ್ರಗಳು ಹೊಳೆಯುತ್ತಿವೆ. ಆದರೆ ನಾನು ಭಾಗ್ಯವಂತ ನಕ್ಷತ್ರ, ಬಾಬನಿಗೆ ಅತಿ ಸಮೀಪವಿದ್ದೇನೆ. ಇಂದು ಬಾಬನನ್ನು ಹೃದಯ ತುಂಬಿ ನೋಡುತ್ತಿದ್ದೇನೆ. ಬುದ್ಧಿಯ ನೇತ್ರದಿಂದ ಆ ಸ್ವರೂಪವನ್ನ ವೀಕ್ಷಿಸಿ ಎಷ್ಟು ಮಧುರರಿದ್ದಾರೆ ನನ್ನ ಬಾಬಾ, ಎಷ್ಟು ಪ್ರಿಯವಾಗಿದ್ದಾರೆ. ಬಾಬಾನಂತಹ ಮಧುರ, ಅವರಂತಹ ಪ್ರಿಯವಾದಂಥವರು ಬೇರೆ ಯಾರೂ ಇಲ್ಲ. ಅವರೇ ಸತ್ಯಂ ಶಿವಂ ಸುಂದರಮಾಗಿದ್ದಾರೆ. ಅವರೇ ಸುಖದ ಸಾಗರ, ಆನಂದ ಸಾಗರ ಆಗಿದ್ದಾರೆ. ಇಂದು ನಾನು ಆತ್ಮ, ಬಾಬನ ಅತಿ ಸಮೀಪದಲ್ಲಿದ್ದೇನೆ. ನನ್ನ ಬಾಬಾರವರನ್ನ ನೋಡಿ ನನ್ನ ಮನಸ್ಸು ಆನಂದಿತವಾಗುತ್ತಿದೆ. ನಿಮ್ಮ ಹೃದಯದ ಮೇಲೆ ಕೈಯಿಟ್ಟುಕೊಂಡು ಸ್ವಯಂನೊಂದಿಗೆ ಪ್ರಶ್ನೆ ಕೇಳಿ, ಯಾರು ಸಿಕ್ಕಿದ್ದಾರೆ ನನಗೆ, ಯೋಚಿಸಿ ಒಮ್ಮೆ.
ಯಾರನ್ನ ಪಡೆಯಲು ವ್ರತಗಳನ್ನ ಮಾಡುತ್ತಿದ್ದೇವೆ? ಜಪವನ್ನ ಮಾಡುತ್ತಿದ್ದೇವೆ? ಕರೆಯುತ್ತಿದ್ವಿ? ಅವರೇ ಇಂದು ನನ್ನ ಎದುರುಗಡೆ ಇದ್ದಾರೆ. ಅವರಿಗಾಗಿ ಅನೇಕ ಸ್ಥಾನಗಳಲ್ಲಿ ಪೂಜೆ ಮಾಡಿದ್ದೆ. ಜನ್ಮ ಜನ್ಮಾಂತರಗಳು ಕರೆಯುತ್ತಾ ಬಂದಿದ್ದೇನೆ. ಇಂದು ಆ ಪ್ರೇಮದ ಸಾಗರ ಶಿವ ತಂದೆ ನನ್ನ ಎದುರುಗಡೆ ಇದ್ದಾರೆ. ಆಹಾ, ಎಂತಹ ಸುಂದರ ದೃಶ್ಯವಿದು! ಕೆಲವು ಕ್ಷಣಗಳು ಇದೇ ಅನುಭೂತಿಯಲ್ಲಿ ಆ ಪ್ರೇಮದ ಸಾಗರನನ್ನು ವೀಕ್ಷಿಸಿ ಅವರು ನನ್ನವರಾಗಿದ್ದಾರೆ, ನನ್ನೊಂದಿಗೆ ಬಹಳ ಪ್ರೀತಿ ಮಾಡುತ್ತಾರೆ. ಸರ್ವಶಕ್ತಿವಂತ ನನ್ನವರಾಗಿದ್ದಾರೆ, ನನಗಾಗಿ ಬಂದಿದ್ದಾರೆ. ಅನುಭವ ಮಾಡಿ, ಹೃದಯದಿಂದ ಇದೇ ಶಬ್ದ ಮೊಳಗುತ್ತಿದೆ, ನನ್ನ ಬಾಬಾ ಮಧುರ ಬಾಬಾ. ಧನ್ಯವಾದಗಳು ಬಾಬಾ. ಮನಸ್ಸು ಬುದ್ಧಿಯನ್ನು ಹೃದಯದ ಈ ಶಬ್ದವನ್ನು ಕೇಳುತ್ತಾ ಬಾಬನ ನೆನಪಿನಲ್ಲಿ ಏಕಾಗ್ರರಾಗಿ ಚಿಂತನೆ ಮಾಡಿ ಬಾಬನ ಪ್ರೀತಿಯಲ್ಲಿ ಎಷ್ಟು ಬಾರಿ ನನ್ನ ಬಾಬಾ ಎಂದು ಹೇಳುವಿರಾ? ಅವರು ನಮ್ಮನ್ನು ಶಕ್ತಿಗಳಿಂದ ಪ್ರೀತಿಯಿಂದ ತುಂಬಿಬಿಡುತ್ತಾರೆ. ಅನುಭವ ಮಾಡಿ, ನನ್ನ ಮೇಲೆ ಪ್ರೇಮ ಸಾಗರನ
ಪ್ರೇಮದ ಸುರಿಮಳೆಯಾಗುತ್ತಿದೆ. ನಾನಾತ್ಮನ ಶುದ್ಧೀಕರಣೆಯಾಗುತ್ತಿದೆ. ಈ ಪ್ರೀತಿ ಹಾಗೂ ಶಕ್ತಿಯನ್ನು ಪಡೆದು ನನ್ನ ಭಾಗ್ಯದ ನಕ್ಷತ್ರ ಇನ್ನೂ ಹೊಳೆಯುತ್ತಿದೆ, ಮತ್ತಷ್ಟು ಹೊಳೆಯುತ್ತಿದೆ. ಇದರಿಂದ ನಾನು ಆತ್ಮ ಬಾಬನಿಗೆ ಇನ್ನೂ ಸಮೀಪ ಬಂದಿದ್ದೇನೆ. ನನ್ನ ಬಾಬನ ಅತಿ ಸಮೀಪವಿದ್ದೇನೆ. ಈ ಶಕ್ತಿಗಳನ್ನು ಪಡೆದು ಎಲ್ಲ ವಿಘ್ನಗಳು ಸಮಸ್ಯೆಗಳು ಸಮಾಪ್ತಿಯಾಗುತ್ತಿವೆ. ಬಾಬನಿಂದ ಶಕ್ತಿಗಳನ್ನು ಪಡೆದು ನಾನು ಸ್ವಯಂನ್ನು ಶಕ್ತಿಯಿಂದ ತುಂಬಿರುವ ಅನುಭವ ಮಾಡುತ್ತಿದ್ದೇನೆ. ಸ್ವಯಂ ಸರ್ವಶಕ್ತಿವಂತ ಬಾಬಾರವರು ನನಗೆ ಮಧುರ ಮಗುವೆ, ಮುದ್ದು ಮಗುವೆ ಎಂದು ಹೇಳಿ ನನ್ನತನದ ಅನುಭವ ಮಾಡಿಸುತ್ತಿದ್ದಾರೆ. ಬಾಬಾ ಬಹಳ ಪ್ರೀತಿಯಿಂದ ಮಧುರ ಶಬ್ದಗಳಲ್ಲಿ ಹೇಳುತ್ತಿದ್ದಾರೆ, ಮಧುರ ಮಗುವೆ, ನಿನ್ನ ಎಲ್ಲ ಹೊರೆಯನ್ನು ನನಗೆ ಕೊಟ್ಟು ಬಿಡಿ. ಈಗ ನಾನು ಆತ್ಮ, ನನ್ನ ಎಲ್ಲ ಸಮಸ್ಯೆಗಳ ಭಾರವನ್ನು ಬಾಬನಿಗೆ ಅರ್ಪಿಸುತ್ತಿದ್ದೇನೆ. ಬಾಬಾ, ಇದನ್ನ ನೀವೇ ಸಂಭಾಲನೆ ಮಾಡಿ. ನಾನಂತೂ ಈಗ ಕೇವಲ ನಿಮ್ಮ ಕೈಯನ್ನು ಹಿಡಿದಿದ್ದೇನೆ. ನನ್ನ ಕೈಯೇ ನಿಮ್ಮ ಕೈಯಲ್ಲಿದೆ.
ಅನುಭವ ಮಾಡಿ ಏನೆಲ್ಲ ಮನಸ್ಸಿನ ಭಾರವಿದೆ ಸಮಸ್ಯೆಗಳ ಭಾರವಿದೆ ಅದೆಲ್ಲವೂ ನನ್ನಿಂದ ಅತಿ ದೂರ ದೂರ ಅತ್ಯಂತ ದೂರ ಹೋಗಿ ಭಸ್ಮವಾಗುತ್ತಾ ಇದೆ ಬಾಬನ ಕೈಯಲ್ಲಿ ಕೈಯಿಟ್ಟು ನಾನು ಆತ್ಮ ನಿಶ್ಚಿಂತವಾಗಿದ್ದೇನೆ ನನ್ನ ಬುದ್ಧಿ ರೂಪಿ ಕೈ ಹಾಗೂ ಸ್ಥೂಲ ಕೈ ಬಾಬನಿಗೆ ಸಮರ್ಪಿತವಾಗಿದೆ ಬ್ರಹ್ಮ ಬಾಬಾರವರ ತನುವಿನಲ್ಲಿ ಶಿವ ಬಾಬಾ ಹೊಳೆಯುತ್ತಿದ್ದಾರೆ ಒಂದು ಕೈ ಬಾಬನದು ನನ್ನ ಕೈಯಲ್ಲಿದೆ ಅನುಭವ ಮಾಡಿ ಮತ್ತೊಂದು ಕೈ ನನ್ನ ಶಿರದ ಮೇಲಿದೆ ಎಷ್ಟು ಅದ್ಭುತ ಅನುಭವವಿದು ಭಾಗ್ಯವಿದು ಬಾಪ್ ದಾದಾರವರ ಕೈಗಳಿಂದ ಬಹಳಷ್ಟು ಶಕ್ತಿಗಳು ಬರುತ್ತಿವೆ ಬಾಬನ ಹಸ್ತವು ನನ್ನ ಶಿರದ ಮೇಲೆ ಇರುವ ಕಾರಣ ನಾನು ಆತ್ಮ ಬಹಳ ಹಗುರವಾಗಿದ್ದೇನೆ ಬಹಳ ಸರಳವಾಗಿದ್ದೇನೆ ಅನುಭವ ಮಾಡಿ ಇದು ಎಷ್ಟು ಶಕ್ತಿಶಾಲಿ ಹಸ್ತವಾಗಿದೆ ನನ್ನ ಶಿರದ ಮೇಲೆ ಬಾಬಾ ಕೈ ಇಡುತ್ತಿದ್ದಂತೆಯೇ ನನ್ನ ಮನಸ್ಸು ಹಗುರವಾಗಿದೆ ನಾನು ಎಲ್ಲ ಹೊರೆಗಳಿಂದ ಪಾಪಗಳ ಭಾರದಿಂದ ಮುಕ್ತನಾಗಿದ್ದೇನೆ ಕೇವಲ ಪ್ರಕಾಶವೇ ಪ್ರಕಾಶ ಈ ಹಸ್ತದಿಂದ ಹೊರಚಿಮ್ಮುತ್ತಿದೆ
ಈ ಶರೀರವು ಕೂಡ ಈ ಪ್ರಕಾಶದಿಂದ ಸಂಪೂರ್ಣ ಆರೋಗ್ಯಕರವಾಗುತ್ತಿದೆ ಭಗವಾನು ವಾಚೆ ಮಧುರ ಮಕ್ಕಳೇ ನೀವು ಚಿಂತಿಸಬೇಡಿ ನಾನು ಕೊಳೆತಿದ್ದೇನೆ ನಾನು ನಿಮ್ಮ ಜೊತೆ ಇದ್ದೇನೆ ನನ್ನ ಹಸ್ತವು ಸದಾ ನಿಮ್ಮ ಶಿರದ ಮೇಲಿರುತ್ತೆ ಇದು ಭಗವಂತನ ಮಹಾವಾಕ್ಯ ಬಾಬನ ಈ ವರದ ಹಸ್ತದಲ್ಲಿ ಬಹಳ ಚಮತ್ಕಾರಿಕ ಶಕ್ತಿ ತುಂಬಿದೆ ನನ್ನ ಕೈ ಪರಮಶಕ್ತಿಯ ಕೈಯಲ್ಲಿದೆ ಇದೇ ಸ್ಥಿತಿಯನ್ನ ಅನುಭವ ಮಾಡಿ ಬಾಬಾ ನೀವೇ ನನ್ನ ಸಂಸಾರವಾಗಿದ್ದೀರಾ ನೀವೇ ನನ್ನ ಜೀವನದ ಆಧಾರವಾಗಿದ್ದೀರಾ ಓ ಪ್ರಿಯ ಬಾಬಾ ನೀವೇ ನನ್ನ ಜೀವನಕ್ಕಾಗಿ ಮಾರ್ಗದರ್ಶಕರಾಗಿದ್ದೀರಾ ನಿಮ್ಮನ್ನ ಪಡೆದು ನನ್ನ ಜೀವನ ಧನ್ಯವಾಯಿತು ನನ್ನ ಹೃದಯವು ನಿಮಗೆ ಕೋಟ್ಯಾನುಕೋಟಿಗಳ ಧನ್ಯವಾದಗಳನ್ನ ಅರ್ಪಿಸುತ್ತಿದೆ ಧನ್ಯವಾದಗಳು ಬಾಬಾ ಥ್ಯಾಂಕ್ಸ್ ಬಾಬಾ ಇದೇ ಸ್ಥಿತಿಯಲ್ಲಿ ಸ್ಥಿತರಾಗಿ
ತೊಡಗಿಸಿ ನಿಮ್ಮ ಮನ ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ ಆದರೆ ನಮಗೆ ಎಂದೆಂದು ಬರದಿರಲಿ ಇದರ ಅಭಿಮಾನ ಇಲ್ಲಿ ನಮ್ಮಯ ಸ್ನೇಹವಿದು ನಮಗಂತೂ ಎರಡೇ ತಾಣಗಳು ವೈಕುಂಠವು ಲೋಕ ನಿರಾಕಾರಿ ಗಾಢವಾದ ಅಂಧಕಾರವಿದು ಜ್ಯೋತಿಯಿಂದ ಬೆಳಕಾಗಲಿದೆ ಈ ನಯನವೇ ತನುವಿನ ಜ್ಯೋತಿಗಳು ಈ ಜ್ಞಾನವೇ ಜೀವನ ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ ನಾವು ಧನ್ಯರು ಒಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನಾನೆನ ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ